ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಸೀಮಾ ಎಚ್. ಸ್ನೇಹಿತರೆ, ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆನ್ನುವಂತಹ ಛಲ ಇದ್ರೆ, ಹಠ ಇದ್ರೆ, ಎಂತಹ ಕಷ್ಟ ಕಾರ್ಪಣ್ಯಗಳೇ ಎದುರಾಗ್ಲಿ ಸಾಧನೆಯನ್ನ ಸಾಧಿಸೇ ಸಾಧಿಸ್ತಾರೆ. ಹಕ್ಕೊಳಿಕ್ಕೆ ಬಟ್ಟೆ ಒಂದ್ ಕಡೆ ಇರ್ಲಿ, ಸರಿಯಾಗಿ ತಿನ್ನೋಕೆ ತುತ್ತು ಅನ್ನಕ್ಕೂ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಗೆದ್ದವರಿದ್ದಾರೆ. ಅಂತಹದೇ ಐಪಿಎಸ್ ಅಧಿಕಾರಿಯೊಬ್ಬರ ಕಥೆಯನ್ನ ಇವತ್ತು ನಾನು ನಿಮಗೆ ಹೇಳ್ತಿದ್ದೇನೆ. ಛತ್ತೀಸ್ಗಢದ ರಾಯ್ಗಡ್ ಜಿಲ್ಲೆಯ ನಿವಾಸಿ ಈ ಭೋಜರಾಮ್ ಪಟೇಲ್. ತಂದೆ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿದ್ರು, ತಾಯಿ ಅನಕ್ಷರಸ್ಥೆ. ಆದರೂ ಕೂಡ ಇವರಿಗೆ ವಿದ್ಯೆಯ ಬೆಲೆ ಗೊತ್ತಿತ್ತು. ತಮ್ಮ ಮಗನಾದ ಭೋಜರಾಮ್ ಪಟೇಲ್ ಅವರಿಗೆ ಶಿಕ್ಷಣದಲ್ಲಿ ಯಾವುದೇ ಕುಂದುಕೊರತೆಗಳು ಆಗದ ರೀತಿಯಲ್ಲಿ ಇವರು ನೋಡಿಕೊಂಡಿದ್ರು. ಇವರ ಕುಟುಂಬಕ್ಕೆ ಆಧಾರವಾಗಿದ್ದೇ ಕೊಂಚ ಜಮೀನು ಮಾತ್ರ. ಮನೆಯಲ್ಲಿ ಯಾವುದೇ ದಿನಸಿ ಪದಾರ್ಥಗಳಾಗ್ಲಿ ಧಾನ್ಯಗಳಾಗ್ಲಿ ಇರ್ತಿರ್ಲಿಲ್ಲ. ಹಾಗಾಗಿ ಅವರ ತಾಯಿ ಅಡಿಗೆಗೆ ಹೆಚ್ಚಿನ ಕಾರವನ್ನ ಹಾಕ್ತಾ ಇದ್ರು. ಯಾಕೆ ಗೊತ್ತಾ? ಊಟ ಕಡಿಮೆ ಮಾಡ್ಲಿ ಅಂತ. ಕುಟುಂಬದ ಪರಿಸ್ಥಿತಿಯನ್ನ ಚೆನ್ನಾಗಿ ಅರಿತಿದ್ದ ಭೋಜರಾಮ್ ಅವರು ಉತ್ತಮ ವಿದ್ಯಾಭ್ಯಾಸವನ್ನ ಪಡೆದು ತಾವು ಕಲಿತ ಶಾಲೆಯಲ್ಲಿಯೇ ಶಿಕ್ಷಕ ವೃತ್ತಿಯನ್ನ ಪಡಿತಾರೆ. ತಾವು ಪಟ್ಟಿರುವಂತಹ ಕಷ್ಟವನ್ನ ಯಾವ ವಿದ್ಯಾರ್ಥಿ ಯಾವ ಮಗು ಕೂಡ ಪಡಿಬಾರದು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಉತ್ತಮ ಶಿಕ್ಷಣವನ್ನ ನೀಡ್ತಿರ್ತಾರೆ. ಶಿಕ್ಷಕ ವೃತ್ತಿ ಸಿಕ್ಕ ನಂತರ ತಮ್ಮ ಕನಸನ್ನ ಗೋಲನ್ನ ಕೈಬಿಡಲಿಲ್ಲ ಭೋಜರಾಮ್ ಅವರು. ಶಾಲೆಗೆ ರಜೆ ಇದ್ದ ಸಮಯದಲ್ಲಿ ಯುಪಿಎಸ್ಸಿ ತಯಾರಿಯನ್ನ ನಡೆಸ್ತಾರೆ. ಬೆಳೆಯುವ ಸಿರಿ ಮೊಳಗೆಯಲ್ಲಿ ಎಂದ ಹಾಗೆ ಇವರ ಪ್ರತಿಭೆಯನ್ನ ಗುರುತಿಸಿರುವಂತಹ ತಂದೆ ತಾಯಿ ಕೂಡ ಇದಕ್ಕೆ ಸಾಥನ್ನ ನೀಡ್ತಾರೆ. ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಎದುರಾದ್ರೂ ಕೂಡ ಎದೆಗುಂದಲಿಲ್ಲ ಭೋಜರಾಮ್ ಪಟೇಲ್ ಅವರು. ನಾನು ಸಾಧಿಸಲೇಬೇಕು, ನಾನು ಸಾಧಿಸಲಿಕ್ಕೆ ಹುಟ್ಟಿದ್ದೇನೆ ಎನ್ನುವಂತಹ ನಂಬಿಕೆ ಅಚಲವಾಗಿ ಉಳಿದಿತ್ತು ಭೋಜರಾಮ್ ಪಟೇಲ್ ಅವರಲ್ಲಿ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗ್ತಾರೆ, ತಮ್ಮದೇ ರಾಜ್ಯದಲ್ಲಿ ಐಪಿಎಸ್ ಅಧಿಕಾರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. ತಮ್ಮ ಗ್ರಾಮವನ್ನ ಮರೆಯಲಿಲ್ಲ. ತಾವು ಶಿಕ್ಷಕರಾಗಿದ್ದ ಶಾಲೆಯಲ್ಲಿ ಇಂದಿಗೂ ಕೂಡ ಸಹಾಯವನ್ನ ಮಾಡುತ್ತಾರೆ. ತಮ್ಮ ಬಿಡುವಿನ ಸಮಯದಲ್ಲಿ ತಮ್ಮ ಜಮೀನಿನಲ್ಲಿ ಕೆಲಸವನ್ನ ಮಾಡ್ತಾರೆ. ಸ್ನೇಹಿತರೆ, ನೀವು ಕೂಡ ನೀವು ಕಟ್ಟಿರುವಂತಹ ಕನಸನ್ನ ರೀಚ್ ಆಗ್ಬೇಕು ಅಂತಂದ್ರೆ ಅಲ್ಲಿ ನಿಮಗೆ ಸದೃಢವಾಗಿರುವಂತಹ ಆತ್ಮವಿಶ್ವಾಸ ಎನ್ನುವಂತಹ ಶಸ್ತ್ರ ನಿಮ್ಮ ಕೈಲಿರಬೇಕಾಗುತ್ತೆ. ಮತ್ತು ನಡೆದು ಬಂದ ಹಾದಿಯನ್ನ ಎಂದಿಗೂ ಕೂಡ ನೀವು ಮರೆಯಬಾರದು. ನಮ್ಮ ನಿಮ್ಮೆಲ್ಲರಿಗೂ ಅತ್ಯುತ್ತಮ ಮಾದರಿ ಅಂತಂದ್ರೆ ಭೋಜರಾಮ್ ಪಟೇಲ್ ಅವರು.